ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ತರಕಾರಿ ಸಾಂಬಾರು ಇಡ್ಲಿ ಅನ್ನ ಮುದ್ದೆ ದೋಸೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತ ರೀ ಜೊತೆಗೆ ಎಲ್ಲ ತರಕಾರಿ ಸೇರಿಸಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಅಗ್ದಿ ಒಳ್ಳೆಯದು ಜೊತೆಗೆ ಅಗ್ದಿ ಟೇಸ್ಟ್ ಆಗಿರುವಂತಹ ಈ ತರಕಾರಿ ಸಾಂಬಾರನ್ನ ಹೆಂಗೆ ಮಾಡೋದು ಅಂತ ನೋಡೋನು ಬರ್ರಿ ಮೊದಲಿಗೆ ಒಂದು ಕಪ್ಪಷ್ಟು ತೊಗರಿಬೇಳೆನ ಚೆಂದಗೆ ಎರಡರಿಂದ ಮೂರು ಸಾರಿ ತೊಳೆದು ಕುಕ್ಕರ್ಗೆ ಸೇರಿಸ್ಕೊಳತ್ತತಿ ನೀವು ಬೇಕು ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ತೊಗರಿ ಬೇಳೆನ ಚೆಂದಾಗೆ ಕುದಿಸಿದ್ರೆ ಬೇಳೆ ಬೇಗ ಕುದೀತಾವು ಅದಾದಮೇಲೆ ನೋಡಿರಿ ಕುದಿಯೋಕೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೊಳತ್ತತಿ ಅದಾದಮೇಲೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿಕೊಂಡು ಸೇರಿಸ್ಕೊಳತ್ತೈತಿ ಹಂಗೆ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೋನ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ತಿ ಫಸ್ಟು ತೊಗರಿ ಬೇಳಿನ ಒಂದು ಹತ್ತು ನಿಮಿಷ ರೀ ಯಾಕಂದರೆ ಇದ್ರ ಜೋಡಿನ ಕಾಯಿಪಲ್ಯ ಹಾಕಿ ಕುದಿಸ್ಕೊಳಕತಿರೋದ್ರಿಂದ ಬೇಳೆ ಜೋಡಿ ಕಾಯಿಪಲ್ಯೆ ಎಲ್ಲ ಸೇರಿ ಒಂದೇ ಸಾರಿ ಕುದಿಸಿದ್ರೆ ಕಾಯಿ ಫುಲ್ ಹಣ್ಣು ಹಣ್ಣಾಗಿ ಕುದ್ಬಿಡ್ತಾವೆ ರೀ ಸೊ ಹಾಗಾಗಿ ಹತ್ತು ನಿಮಿಷ ತೊಗರಿ ಬೇಳೆ ಆದ್ಮೇಲೆ ಒಂದು ದೊಡ್ಡ ಸೈಜ್ ಕೋಸು ಅರ್ಧ ಕ್ಯಾರೆಟ್ ಮತ್ತು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬೀನ್ಸನ್ನು ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿ ಕುಕ್ಕರ್ಗೆ ಸೇರಿಸ್ಕೊಳತ್ತೈತಿ ಒಂದೇ ಸಾರಿ ಬ್ಯಾಳಿ ಕಾಯಿ ಪಲ್ಯ ಹಾಕಿ ಕುದ್ಸ್ಕೊಂಡ್ಬಿಟ್ರೆ ಎಲ್ಲ ಹಣ್ಣು ಹಣ್ಣು ಆಗಿಬಿಡ್ತಾವ್ರಿ ಸೊ ಫಸ್ಟ್ ಸ್ವಲ್ಪ ಬ್ಯಾಳಿ ಚೆಂದಗೆ ಕುದ್ಸ್ಕೊಂಡಾದ್ಮೇಲೆ ಕಾಯಿಪಲ್ಯೆ ಸೇರಿಸ್ಕೊಳತ್ತಿ ಈಗ ಬ್ಯಾಳಿ ಚೆಂದಾಗೆ ಕುದಿಲಿ ಅಂತ ಸ್ವಲ್ಪ ಅಡುಗೆಗೆ ಹಾಕೋ ಎಣ್ಣೆ ಸೇರಿಸ್ಕೊಳತ್ರಿ ಹಂಗೆ ಅರ್ಧ ಚಮಚಾದಷ್ಟು ಅರಿಶಿನ ಸೇರಿಸ್ಕೊಳತ್ರಿ ಈಗ ಸ್ವಲ್ಪ ಬಿಸಿನೀರನ್ನು ಸೇರಿಸ್ಕೊಳತ್ತಿ ಯಾಕಂದ್ರೆ ತೊಗರಿ ಬ್ಯಾಳಿಗೆ ನೀರು ಆಗಿತ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಸೇರಿಸ್ಕೊಳತ್ತಿ ಈಗ ಚೆಂದಾಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕಾಗ್ತತ್ರಿ ನೀವು ಬೇಕು ಅಂದ್ರೆ ನಿಮ್ಗೆ ಇಷ್ಟವಾಗಿರುವಂತಹ ತರಕಾರಿನೂ ಕೂಡ ಸೇರಿಸ್ಕೋಬೋದು ಈಗ ನೋಡಿರಿ ಒಂದ್ರ ಒಂದು ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ಸೀಟಿ ರೀ ಇದಕ್ಕಿಂತ ಜಾಸ್ತಿ ಸೀಟಿ ಕುಗ್ಸ್ಕೊಂಡ್ರೆ ತರಕಾರಿ ಭಾಳ ಕುದಿಬಿಡ್ತಾವ ಬೇಳೆ ಮತ್ತು ಕಾಯಿ ಕುದಿಯೋ ಅಷ್ಟೊತ್ತಿಗೆ ಈಗ ಕುದೀತಾ ಇರುವಂಥ ನೀರಿಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ನುಗ್ಗೆಕಾಯಿನ ಸೇರಿಸ್ಕೊಳತ್ತತಿ ನುಗ್ಗೆಕಾಯಿನ ಕುಕ್ಕರ್ ಒಳಗೆ ಸೇರಿಸ್ಕೊಂಡು ಕುದಿಸ್ಕೊಂಡ್ಬಿಟ್ರಿ ಕಾಯಿ ಪಲ್ಯ ಜೊತೆ ಭಾಳ ಕುದಿಬಿಡ್ತಾವೆ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಸಪ್ರೇಟಾಗಿ ನುಗ್ಗೆಕಾಯಿನ ಕೂತ್ಕೊಳತ್ತೈತಿ ನುಗ್ಗೆಕಾಯಿ ಮುಕ್ಕಾಲು ಭಾಗದಷ್ಟು ಅಷ್ಟೇ ಕುದಿಬೇಕ್ರಿ ಭಾಳ ಕುದಿಬಾರ್ದು ಯಾಕಂದರೆ ಬ್ಯಾಳಿ ಜೊತೆನೂ ಕೂಡ ಒಗ್ಗರಣೆ ಒಳಗೆ ಕುದಿಯೋದ್ರಿಂದ ಭಾಳ ಕುದ್ಬಿಡ್ತಾವೆ ಸೊ ಈಗ ಮುಕ್ಕಾಲು ಭಾಗದಷ್ಟು ಕುದ ನೋಡ್ರಿ ನುಗ್ಗೆಕಾಯಿ ಇಷ್ಟು ಕುದ್ರೆ ಸಾಕು ಯಾವುದೇ ಸಾಂಬಾರಿಗೆ ನುಗ್ಗೆಕಾಯಿ ಹಾಕಿ ಮಾಡಿದ್ರೆ ಅದು ಒಳ್ಳೆಯ ಟೇಸ್ಟ್ ಅದು ಅದೊಂದು ರುಚಿನೇ ಬೇರೆ ಅಂತ ಹೇಳ್ಬೋದು ಸೊ ಇಷ್ಟು ಕುದಿಸ್ಕೊಂಡ್ರೆ ಸಾಕು ನೋಡಿರಿ ನುಗ್ಗೆಕಾಯಿನ ಈಗ ನೆಕ್ಸ್ಟು ಮೂರು ಸೀಟಿ ಕೂಗಿಸ್ಕೊಂಡು ನೋಡ್ರಿ ಬ್ಯಾಳಿನೂ ಚೆಂದಾಗೆ ಕುದ್ದವು ನೋಡಿದ್ರೆ ಗೊತ್ತಾಗತ್ತಿರ್ಬೋದು ಮತ್ತು ತರಕಾರಿ ಮಾತ್ರ ಇಷ್ಟ ಕುದ್ದಿರ್ಬೇಕು ರೀ ಇದಕ್ಕಿಂತ ಜಾಸ್ತಿ ಕುದ್ಬಿಟ್ರೆ ಒಂದು ಈಟ್ ಲೈಟಾಗಿ ಸ್ಪೂನ್ ಟಚ್ಚಾದ್ರೂ ಸ್ಮ್ಯಾಶ್ ಆದಂಗೆ ಆಗಿಬಿಡ್ತಾವ ತರಕಾರಿ ಬೇಳೆ ಕುದ್ದಲ್ರಿ ಒಳ್ಳೆ ಘಮ ಬರತಿತ್ತು ನವಿಲು ಕೋಸೆಲ್ಲ ಹಾಕಿರೋದ್ರಿಂದ ಈಗ ನೆಕ್ಸ್ಟ್ ಒಗ್ಗರಣೆಗೆ ಒಂದು ದೊಡ್ಡ ಚಮಚಾದಷ್ಟು ಎಣ್ಣೆ ಸೇರಿಸ್ಕೊಳತ್ತತಿ ಎಣ್ಣೆ ಚೆಂದ ಕಾದ್ಮೇಲೆ ಅರ್ಧ ಚಮಚಾದಷ್ಟು ಸಾಸಿವೆ ಸೇರಿಸ್ಕೊಳತ್ತದ್ರಿ ಸಾಸಿವೆ ಚೆನ್ನಾಗಿ ಆದಮೇಲೆ ಮೂರು ಬ್ಯಾಡಗಿ ಮೆಣಸಿನ್ಕಾಯಿನ ಮೂರದ್ದು ಸೇರಿಸ್ಕೊಳತ್ತೀ ಅದಾದಮೇಲೆ ಒಂದು ಗುಂಡು ಬದ್ನೇಕಾಯಿನ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಸೇರಿಸ್ಕೊಳತ್ರಿ ಹಂಗೆ ಒಂದು ಉಳ್ಳಾಗಡ್ಡಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ರಿ ನೀವು ಗುಂಡು ಬದನೆಕಾಯಿ ಬದಲು ಉದ್ದ ಬದನೇಕಾಯೂ ಸೇರಿಸ್ಕೋಬೋದು ಈಗ ಒಂದು ಹೆಸರು ಕರಿಬೇವನ್ನ ಸೇರಿಸಿ ಚೆಂದಾಗೆ ಫ್ರೈ ಮಾಡ್ಕೋಬೇಕಾಗ್ತತ್ರಿ ನಿಮಗೆ ಬದನೇಕಾಯಿ ಬೇಡಪ್ಪ ಅಂದ್ರೆ ಬದನೆಕಾಯಿನ ಸ್ಕಿಪ್ ಮಾಡ್ಬೋದು ಈಗ ಲೈಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸಾಂಬಾರು ಪುಡಿ ಸೇರಿಸ್ಕೊಳತ್ತೈತ್ರಿ ನಿಮಗೆ ಸಾಂಬಾರು ಪುಡಿ ಇನ್ನೂ ಜಾಸ್ತಿ ಬೇಕಪ್ಪ ಅಂದ್ರೆ ನೀವು ಇನ್ನೂ ಜಾಸ್ತಿ ಸೇರಿಸ್ಕೋಬೋದು ಈಗ ಒಂದು ಸಾರಿ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಸಾಂಬಾರು ಪುಡಿ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಬೋದು ರೀ ಈಗ ಅರ್ಧ ಕಪ್ಪಷ್ಟು ಹುಣಸೆಹಣ್ಣಿನ ರಸ ಸೇರಿಸ್ಕೊಳತ್ತಿ ಹಂಗೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡ್ ಹುಣಸೆ ಹುಣಸೆಹಣ್ಣಿನ ರಸ ಹಾಕಿದ ಮೇಲೆ ಬೆಲ್ಲ ಸೇರಿಸಲೇಬೇಕಾಗ್ತತಿ ಎರಡು ಸಮ ಆಗಬೇಕಾಗ್ತತ್ರಿ ಹುಳಿ ಮತ್ತು ಸಿಹಿ ಸೊ ಈಗ ಚೆಂದಾಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಆಲ್ರೆಡಿ ಬ್ಯಾಳಿ ತರಕಾರಿ ಏನು ಕುದಿಸ್ಕೊಂಡು ಇಟ್ಕೊಂಡಿದ್ವಲ್ರಿ ಕುಕ್ಕರ್ ಒಳಗೆ ಅದನ್ನು ಕೂಡ ಸೇರಿಸ್ಕೊಳತ್ತತಿ ಹಂಗೆ ಆಲ್ರೆಡಿ ಕುದ್ಸ್ಕೊಂಡು ಇಟ್ಕೊಂಡಿರುವಂಥ ನುಗ್ಗೆಕಾಯಿನ ಸೇರಿಸ್ಕೊಳತ್ತೈತಿ ರೀ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ನೀವು ಬೇಕು ಅಂದರೆ ಪುಡಿ ಉಪ್ಪು ಸೇರಿಸ್ಕೋಬೋದು ಕಲ್ಲುಪ್ಪು ಸೇರಿಸೋದ್ರಿಂದ ಒಂದು ಒಳ್ಳೆಯ ಎಕ್ಸ್ಟ್ರಾ ಟೇಸ್ಟ್ ಬರ್ತತಿ ಹಾಗಾಗಿ ಕಲ್ಲುಪ್ಪನ್ನ ಸೇರಿಸ್ಕೊಳತಿ ಈಗ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ರೀ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಈಗ ಸಾಂಬಾರು ಸ್ವಲ್ಪ ನೀರು ನೀರು ಅನ್ನಿಸ್ತಾ ಇರ್ಬೋದು ಕುದ್ದ ಮೇಲೆ ಗಟ್ಟಿ ಆಗ್ತತಿ ಸಾಂಬಾರು ಗಟ್ಟಿ ಬೇಕೋ ನೀರು ನೀರು ಬೇಕೋ ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೋಬೇಕು ಈಗ ಒಂದು ಎಂಟು ನಿಮಿಷ ಮೀಡಿಯಮ್ ಉರಿಯೊಳಗೆ ಚೆಂದಾಗೆ ಕುದಿಸ್ಕೋಬೇಕ್ರಿ ನೋಡ್ರಿಗ ಚೆಂದಾಗೆ ಕುದಿಸ್ಕೊಂಡಿ ಈ ರೀತಿ ಚೆಂದಾಗೆ ಕುದಿಸ್ಕೊಂಡ್ರ ಅದು ಒಳ್ಳೆ ಟೇಸ್ಟ್ ಕೊಡ್ತದೆ ಸಾಂಬಾರು ಈಗ ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ರೆ ಫೈನಲ್ ಆಗಿ ರುಚಿ ರುಚಿಯಾದ ಘಮ ಘಮ ಅಂತಿರೋ ತರಕಾರಿ ಬೇಳೆ ಸಾಂಬಾರು ರೆಡಿ ಆದಂಗೆ ನೋಡ್ರಿ ಮೇನ್ ಇದು ಇಡ್ಲಿಗೆ ಮತ್ತು ಅನ್ನಕ್ಕೆ ಮುದ್ದೆಗೆ ಕಟಕ ರೊಟ್ಟಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೀವು ಬೇಕು ಅಂದ್ರೆ ಒಂದು ಹದಿನೈದು ಹೆಸಳಷ್ಟು ಬೆಳ್ಳುಳ್ಳಿನ ಕುಟ್ಟಿ ಒಗ್ಗರಣೆಗೆ ಸೇರಿಸ್ಕೊಂಡು ಸಾಂಬಾರನ್ನ ಮಾಡ್ಕೊಂಡ್ರೆ ಇನ್ನೂ ರುಚಿಯಾಗಿರ್ತೈತಿ ಸೊ ನೋಡಿದ್ರಲ್ರಿ ಇವತ್ತಿನ ಸ್ಪೆಷಲ್ ತರಕಾರಿ ಬೇಳೆ ಸಾಂಬಾರು ಹೆಂಗೆ ಮಾಡೋದು ಅಂತ ನಿಮ್ಮೆಲ್ರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗೈತಿ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ ಮತ್ತು ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ